ಅಕ್ಬರ್ ಬೀರಬಲ್ಲರ ಇನ್ನೊಂದು ಕಥೆಯೊಂದಿಗೆ. ಒಂದು ದಿನ ಅಕ್ಬರನಿಗೆ ಒಂದು ವಿಚಿತ್ರ ಕನಸು ಬಿತ್ತು. ಅದರಲ್ಲಿ ಅವನಿಗೆ ತನ್ನ ಒಂದು ಹಲ್ಲು ಬಿಟ್ಟು ಉಳಿದೆಲ್ಲ ಹಲ್ಲು ಉದುರಿದಂತೆ ಕಂಡಿತು. ಮಾರನೇ ದಿನ ಬೆಳಿಗ್ಗೆ ಆ ರಾಜ್ಯದ ಎಲ್ಲ ಜ್ಯೋತಿಷ್ಯರನ್ನ ಅಕ್ಬರ್ ಕರೆಸಿದನು. ಎಲ್ಲರೂ ಆಸ್ಥಾನದಲ್ಲಿ ಸೇರಿದರು. ಅವನು ತನ್ನ ಕನಸನ್ನ ಎಲ್ಲರಿಗೆ ವಿವರಿಸಿ ಅದರ ಅರ್ಥವನ್ನು ಕೇಳಿದನು. ಎಲ್ಲ ಜ್ಯೋತಿಷ್ಯರು ತಮ್ಮ ತಮ್ಮಲ್ಲಿ ರಾಜನ ಕನಸಿನ ಬಗ್ಗೆ ಚರ್ಚೆ ನಡೆಸಿ ಆ ಬಗ್ಗೆ ಯೋಚಿಸಿದರು. ಅಂತಿಮವಾಗಿ ಅವರು ಹೇಳಿದ್ರು, ಮಹಾಸ್ವಾಮಿ, ನಿಮಗಿಂತ ಮುಂಚಿತವಾಗಿ ನಿಮ್ಮ ಬಂಧುಗಳೆಲ್ಲಾ ಸಾಯುವರು ಎಂಬುದೇ ನಿಮ್ಮ ಕನಸಿನ ಅರ್ಥ ಎಂದು. ಚಕ್ರವರ್ತಿಗೆ ಇದನ್ನು ಕೇಳಿ ತುಂಬ ಕೋಪ ಬಂತು. ಅವನು ಎಲ್ಲ ಜ್ಯೋತಿಷಿಗಳನ್ನು ಒಂದು ಪೈಸೆ ಸಹ ಕೊಡದೆ ಓಡಿಸಿದನು. ಆ ಸಮಯಕ್ಕೆ ಸರಿಯಾಗಿ ಬೀರಬಲ್ ಆಸ್ಥಾನವನ್ನು ಪ್ರವೇಶಿಸಿದನು. ಚಕ್ರವರ್ತಿಯು ತಕ್ಷಣ ಅವನನ್ನು ತನ್ನ ಸಮೀಪ ಬರಲು ತಿಳಿಸಿದನು. ನಂತರ ತನ್ನ ಕನಸನ್ನು ಅವನಿಗೆ ಹೇಳಿ ಅದರ ಅರ್ಥವನ್ನು ಕೇಳಿದನು. ಕ್ಷಣಕಾಲ ಯೋಚಿಸಿದ ಬೀರ್ಬಲ್ ಹೇಳಿದನು, ಮಹಾಸ್ವಾಮಿ, ನಿಮ್ಮ ಕನಸು ನಿಜವಾಗೂ ಬಹು ಶುಭಕರವಾದುದು. ಇದರಿಂದ ನೀವು ನಿಮ್ಮ ಬಂಧುಗಳಿಗಿಂತ ದೀರ್ಘಕಾಲದ ಪೂರ್ಣ ಜೀವನ ನಡೆಸುತ್ತೀರಿ ಎಂದು ತಿಳಿಯುತ್ತದೆ. ಬೀರಬಲ್ನ ಈ ಚಾಣಾಕ್ಷ ಉತ್ತರದಿಂದ ಚಕ್ರವರ್ತಿಗೆ ತುಂಬಾ ಸಂತೋಷವಾಯಿತು. ಅವನು ತನ್ನ ಪರಮ ಆಪ್ತ ಬೀರಬಲ್ಲನಿಗೆ ಕೈತುಂಬ ಹಣ ನೀಡಿದನು. ಕಥೆಯನ್ನ ಕೇಳಿದ್ರಲ್ಲ, ಇದರಿಂದ ನಾವು ಏನನ್ನು ತಿಳಿಬಹುದು ಅಂದ್ರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಯಾಕೆಂದ್ರೆ ಬೀರಬಲ್ಲ ಹೇಳಿದ ವಿಚಾರವನ್ನೇ ಜ್ಯೋತಿಷಿಗಳು ಹೇಳಿದ್ದು, ಆದರೆ ಹೇಳುವ ರೀತಿ ಸಕಾರಾತ್ಮಕವಾಗಿತ್ತು ಅಷ್ಟೇ. ಧನ್ಯವಾದಗಳು.